ನೋಡಿ, ನಾವು ಸಾರ್ವಜನಿಕರ ಕೆಲಸ ಮಾಡಬೇಕಾದ್ರೆ ಬೇಕಾದಷ್ಟು ಕೆಲವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂಥದ್ದು ಇವೆಲ್ಲ ಕೂಡ ಮಾಡ್ತಾರೆ. ಮೊಬೈಲ್ ಫೋನ್ ಇರೋದ್ರಿಂದ ನೇರವಾಗಿ ನಮ್ಮ ಹತ್ರ ಮಾತಾಡಿ ಸಾಯಂಕಾಲ ಬಾಯಿ ಬಂದಾಗೆ ಮಾತಾಡ್ತಾರೆ. ಬಟ್ ಭಾಳ ನಾನು ಭಾಳ ತಾಳ್ಮೆಯಿಂದ ಇದ್ದೆ. ಸೊ ಬಾರ್ಡರ್ ಲೈನ್ ಕ್ರಾಸ್ ಮಾಡಿದ್ದರಿಂದ ನಾನು ನಮ್ಮ ಆಫೀಸರ್ಸ್ ಕೇಳಿ ಕಂಪ್ಲೇಂಟ್ ಕೊಡಬೇಕಾಯಿತು. ಕೋರ್ಟ್ ಅವರು ಬರಲೇಬೇಕು ಅಂತ ಹೇಳಿ ಸಮನ್ಸು ಆದೇಶ ಕೊಟ್ಟಿರೋದ್ರಿಂದ ಕೋರ್ಟ್ಗೆ ಗೌರವವನ್ನು ಕೊಟ್ಟು ಬಂದು ನಾನು ಸಾಕ್ಷಿಯನ್ನು ಕೊಟ್ಟಿದ್ದೇನೆ. ಕೇಂದ್ರ ಅಧಿಕಾರಿಗಳು ಯಾರೇ ಆಗಲಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ. ನಾನು ಒಬ್ಬ ಸರ್ಕಾರಿ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಒಬ್ಬ ಅವರ ಇಲಾಖೆ ನೌಕರರು ಇದ್ದಂಗೆ ಕೆಲಸ ಮಾಡಬೇಕಾರೆ. ಸೊ ಎಲ್ಲ ಅವ್ರಿಗೂ ಪಾಪ ಬಾಯಿ ಬಂದಂಗೆ ಅವಾಚ್ಯ ಶಬ್ದದಿಂದ ಬೈದಿದ್ದು ಕೂಡ ನನಗೆ ಮಾಹಿತಿ ಇದೆ. ಸೊ ನನಗೆ ಅವ್ರು ಯಾರು ಪಾರ್ಟಿ ಪಕ್ಷ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೇನೆ. ಅದು ನೂರಾರು ಜನನ ನಾವು ನೋಡ್ತಾ ಇರ್ತೇವೆ. ಸೊ ಬಂದು ಮಾಡಿದ್ದೇನೆ. ಬಟ್ ಇವತ್ತು ಸುಳ್ಯಕ್ಕೆ ಬಂದು ಬಂದಂಥ ಸಂದರ್ಭದಲ್ಲಿ ಪಾಪ ಎಲ್ಲ ನಮ್ಮ ವಕೀಲರು ಎಲ್ಲ ವಕೀಲರು ಪಕ್ಷ ಭೇದ ಬರ್ತು ಬಹಳ ಗೌರವದಿಂದ ನಡ್ಕೊಂಡು ಯಾರೇನೇ ಕೇಳಲಿ ಅವರು ಡ್ಯೂಟಿ ಅವ್ರು ಮಾಡಿದ್ದಾರೆ. ಸೊ ಭಾಳ ನನಗೆ ಅಭಿಮಾನ ಇದೆ. ವಿಶೇಷವಾಗಿ ನನಗೆ ಸುಳ್ಯದ ಈ ಕ್ಷೇತ್ರದ ಬಗ್ಗೆನೇ ಒಂದು ಹೆಚ್ಚಿಗೆ ಕಾಳಜಿ ಇದೆ. ಇಲ್ಲಿ ಜನತೆನ ನಮ್ಮ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಎಲ್ಲರೂ ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಜನ ಕೂಡ ಇಲ್ಲಿ ಒಂದು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ದಾರೆ. ನನಗೆ ಈ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಇಲ್ಲಿ ಬದಲಾವಣೆ ಆಗಬೇಕಿಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಪೂರ್ವಕ್ಕೆ ಈ ಕ್ಷೇತ್ರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಜನ ಸಹಕಾರ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಮೀಡಿಯಾದವರೆಲ್ಲ ಇರ್ತಾರೆ.